ಎರಡನೇದಾಗಿ ಗ್ರಾಮ ಪಂಚಾಯತಿ ವತಿಯಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ವಂದನೆಗಳನ್ನ ಅರ್ಪಿಸ್ತೀವಿ. ಮುಖ್ಯವಾಗಿ ನಾವು ಪದೇ ಪದೇ ನಮ್ಮ ಡಿ ಎಸ್ ಎಸ್ ಅವ್ರ ಜೊತೆ ಗ್ರಾಮ ಪಂಚಾಯತಿ ವತಿಯಿಂದ ಬಹಳ ವಾದ ವಿವಾದಗಳು, ಈ ಜಾಗ ತಗೊಳ್ಳಿಕ್ಕೆ ಬಹಳಷ್ಟು ವಾದ ವಿವಾದಗಳು, ಬಹಳಷ್ಟು ಚರ್ಚೆಗಳು ಪಂಚಾಯತಿಯಲ್ಲಿ ನಡೆದಿದೆ. ತಮಗೆಲ್ಲ ತಿಳಿದಿರುವಂತೆ ಕಳೆದ 2 ವರ್ಷಗಳಿಂದ ಕೂಡ ಡಿ ಎಸ್ ಎಸ್ ಅವ್ರದ ಒಂದು ಹೋರಾಟದ ಪ್ರತಿಫಲವಾಗಿ ಭೀಮ್ ಹಾರ್ಮಿ ಹಾಗೂ ಟಿಪ್ಪು ಕಮಿಟಿಯವರ ಹೋರಾಟದ ಫಲವಾಗಿ ನಮಗೆ ಇವತ್ತು ಒಂದು ಸಾರ್ವಜನಿಕ ಶೌಚಾಲಯಕ್ಕೆ ಜಾಗ ಸಿಕ್ಕಿದೆ. ನೀವು ಬಹಳಷ್ಟು ಸಾರಿ ಕಚೇರಿಗೆ ಬಂದಾಗ ಕೂಡ ನಾವು ಹೇಳ್ತಾ ಇದ್ವಿ, ನಮಗೂ ಕೂಡ ಸಾರ್ವಜನಿಕರಿಂದ ಬಹಳಷ್ಟು ಬೇಡಿಕೆ ಇತ್ತು, ಸಾರ್ವಜನಿಕ ಶೌಚಾಲಯ ಒಂದು ಮಾಡಿಕೊಡಿ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಅದನ್ನು ಬಹಳ ನಾವು ನಮ್ಮ ಸರ್ಕಾರದ ಹಂತದಲ್ಲಿ ಬಹಳಷ್ಟು ಸಾರಿ ಪ್ರಯತ್ನ ಪಟ್ಟರು, ಬಹಳಷ್ಟು ಪತ್ರ ವ್ಯವಹಾರಗಳಾದರೂ ಕೂಡ ಯಾವ ಇಲಾಖೆಯಿಂದನೂ ನಮಗೆ ಜಾಗ ತೊಗೊಳ್ಳೋಕ್ಕೆ ನಾವು ವಿಫಲರಾಗಿದ್ವಿ. ತಮ್ಮ ಒಂದು ಕಮಿಟಿಯವರ ಡಿ ಎಸ್ ಎಸ್ ಕಮಿಟಿ ಹಾಗೂ ಭೀಮ ಹಾರ್ಮಿ ಹಾಗೂ ಟಿಪ್ಪು ಕಮಿಟಿಯವರ ಫಲವಾಗಿ ನಮಗೆ ಇಲ್ಲಿ ಜಾಗ ಸಿಕ್ಕಿದೆ ಅಂತ ನಾವು ಪಂಚಾಯತಿಯವರು ಬಹಳ ಹರ್ಷದಿಂದ ನಾವು ಹರ್ಷ ವ್ಯಕ್ತಪಡಿಸ್ತೀವಿ. ಹಾಗೆ ಮುಂದಿನ 2 ಅಕ್ಟೋಬರ್ ರೊಳಗಡೆ ನಾವು ಇಲ್ಲಿ ಒಂದು ಕಟ್ಟಡವನ್ನು, ಶೌಚಾಲಯ ಕಟ್ಟಡವನ್ನು ನಾವು ಮುಗಿಸೋಣ ಅನ್ನೋ ಒಂದು ಸಂಕಲ್ಪವನ್ನು ಈ ಮೂಲಕ ಮಾಡ್ತೀವಿ. ಸಾಧ್ಯವಾದಷ್ಟು ನಾವು ಪ್ರಯತ್ನ ಪಡ್ತೀವಿ. ಹೀಗೆ ಮುಂದಿನ ದಿನಗಳು ಕೂಡ ತಮ್ಮ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಗ್ರಾಮ ಪಂಚಾಯತಿಗೆ ಇದೇ ರೀತಿ ಇರಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದಗಳು. ಸುಮಾರು 2 ವರ್ಷದಿಂದನ ತುಂಬ ಸಾಮೂಹಿಕ ಸೃಷ್ಟಿಯೆಲ್ಲ ಮಾಡ್ಬೇಕಂತಂದು ತುಂಬ ಭೀಮಾರ್ಮಿ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ತಾವರಿಕೆರೆ ಗ್ರಾಮಸ್ಥರು ಮತ್ತು ಟಿಪ್ಪು ಸುಲ್ತಾನ್ ಸಂಘದವರು ಸುಮಾರು 2 ವರ್ಷದಿಂದ ನಾವು ಬಿಟ್ಟಿದ್ದ ಬೇಡಿಕೆ ಇವತ್ತು ನಮಗೆ ನೆರವೇರ್ಸೈತೆ. ದಯವಿಟ್ಟು ಆದಷ್ಟು ಮಟ್ಟಕ್ಕೆ ಮೇಡಮ್ ನಮ್ಮ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಎಲ್ಲರಿಗೂ ಒಗ್ಗೂಡಿ ಉತ್ತಮವಾದ ಕಟ್ಟಡ ಕೊಟ್ಟು ಸಾರ್ವಜನಿಕರಿಗೆ ಉಪಯೋಗಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಭಾಳ ವರ್ಷದಿಂದಲೂ ಈಗ ಆ ಕಡೆ ಬಸ್ ಸ್ಟ್ಯಾಂಡಲ್ಲಿ ಒಂದಿತ್ತು, ಅದು ಈಗ ನಾವು ಹೇಳೋಕ್ಕೆ ಇವರಿಗೆ ನಾಚಿಕೆ ಆಗುತ್ತೆ. ಅದರಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿ ಇರೋದೊಂದು ಅದನ್ನು ಹಾಳು ಮಾಡಿಕ್ಕಿದ್ರು. ಈಗ ಭೀಮಾ ಇವರು ಹಾಗೂ ಟಿಪ್ಪು ಕಮಿಟಿ ಇವ್ರ ಸಹಾಯದಿಂದ ನಮಗೆ ಇಲ್ಲಿ ನಮಗೆ ಜಾಗ ಇರಲಿಲ್ಲ. ಇಲ್ಲಿ ತನಕ ಎಲ್ಲೇ ಮಾಡೋಕ್ಕೋರು ಮೇನ್ ರೋಡ್ನಲ್ಲಿ ಎಲ್ಲ ಪ್ರೈವೇಟ್ ಜಾಗಗಳೇ ಇರೋದು, ಯಾರನ್ನ ಕೇಳೋಕ್ಕೂ ಬರ್ತಿದ್ದಿಲ್ಲ. ಹಂಗಾಗಿ ನಮ್ಮ ಇದರಲ್ಲಿ ವೆಟನರಿ ಆಸ್ಪತ್ರೆಯಲ್ಲಿ ಜಾಗವನ್ನು ಭೀಮಾ ಕಮಿ ಆರ್ಮಿ ಹಾಗೂ ಡಿ ಎಸ್ ಎಸ್ ಸಂಘಟನೆ ಎಲ್ಲ ಸೇರಿ ನಮಗಿಲ್ಲಿ ಜಾಗ, ಒಂದು ಸೂಕ್ತವಾದ ಜಾಗ ಮಾಡಿಕೊಟ್ಟಿದ್ದಾರೆ. ಆದಷ್ಟು ಬೇಗ ಇಲ್ಲಿ ಶೌಚಾಲಯ ನಿರ್ಮಾಣ ಮಾಡಿ ಅದನ್ನು ಉಪಯೋಗ ತರ್ತೀವಿ ಅಂತೇಳಿ ನಮ್ಮ ಮಾತು. ತವರಿಕೆರೆ ಗ್ರಾಮದಲ್ಲಿ ಒಂದು ಸಾರ್ವಜನಿಕ ಶೌಚಾಲಯವನ್ನು ಕಟ್ತಾ ಇದ್ದೀವಿ, ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಇಂಥ ಸಂದರ್ಭದಲ್ಲಿ ಮೇಡಮ್ ಅವ್ರಿಗೆ ತುಂಬ ವರ್ಕ್ ಲೋಡ್ ಇದ್ರೂ, ಮೇಲ್ಗಡೆ ಪ್ರೆಷರ್ ಇದ್ರೂ ಅವರು ನಮ್ಮ ಒಂದು ಮನವಿಯನ್ನು ಮನಗಂಡು ಅವರು ಹೋರಾಟ ಮಾಡಿ ಈ ಒಂದು ಗ್ರಾಮಕ್ಕೆ ನಮ್ಮ ಮನವಿಗೆ ಒಂದು ಬೆಲೆ ಕೊಟ್ಟು ಇವತ್ತು ಶೌಚಾಲಯವನ್ನು ನಿರ್ಮಾಣ ಮಾಡೋಕೆ ಹೋಗ್ತಿದ್ದಾರೆ. ಇಂತಹ ಒಳ್ಳೆಯ ಪಿ ಡಿ ಓ ಕವಿತಾ ಮೇಡಮ್, ಇವರಿಗೆ ನಾವು ರೇಖಾ ಮೇಡಮ್ ಅವರಿಗೆ ನಮ್ಮ ಭೀಮಾರ್ಮಿ ಡಿ ಎಸ್ ಎಸ್ ಹಾಗೂ ಟಿಪ್ಪು ಕಮಿಟಿ ಹಾಗೂ ಈ ಊರಿನ ಸಾರ್ವಜನಿಕರ ಕಡೆಯಿಂದ ನಾವು ಧನ್ಯವಾದನ ತಿಳಿಸ್ತೀವಿ. ಆದಷ್ಟು ಬೇಗ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸೇರಿ ಇದನ್ನು ಜನರ ಉಪಯೋಗಕ್ಕೆ ಆದಷ್ಟು 1 ತಿಂಗಳಲ್ಲಿ ಮುಗಿಸ್ಕೊಡ್ಬೇಕಂತ ನಾನು ಭೀಮಾರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ಕಡೆಯಿಂದ ಸಲ್ಮಾನ್ ಖಾನ್ ನಿಮ್ಮಲ್ಲಿ ಬೇಡಿಕೆ ಇಟ್ಟಿದ್ದೀನಿ. ಈ ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳೇ, ಆಗಲೇ ನಾನು ಹೇಳ್ತಾ ಇದ್ದೆ, ಇವತ್ತು 2 ಸಂತೋಷಕರವಾದ ವಿಚಾರ. 1, ಭಾರತ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ. ಮತ್ತೊಂದು, ಈ ಗ್ರಾಮಕ್ಕೆ ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆಗೆ ಗುದ್ದಲಿ ಪೂಜೆ, ಎರಡೂ ಕೂಡ ತುಂಬ ಸಂತೋಷಕರವಾದ ವಿಚಾರನೇ. 200 ವರ್ಷ ಈ ದೇಶವನ್ನು ಆಳಿದಂಥ ಆಂಗ್ಲರನ್ನು ಬಡಿದೊಡಿಸುವುದಕ್ಕೆ ಹೋರಾಟ, ತ್ಯಾಗ, ಬಲಿದಾನಗಳು ಅವತ್ತು ನಡೆದವು. ಇವತ್ತು ಈ ಊರಿಗೆ ಸಾರ್ವಜನಿಕ ಶೌಚಾಲಯ ಬರುವುದಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಭೀಮ್ ಆರ್ಮಿ ಮತ್ತು ಟಿಪ್ಪು ಯುವ ವೇದಿಕೆ ಒಗ್ಗಟ್ಟಿಂದ ಹೋರಾಟ ಮಾಡಿದ ಫಲವಾಗಿ ಈ ದಿನ ಗುದ್ದಲು ಪೂಜೆ ಆಗ್ತದೆ. ಅದಕ್ಕೆ ಈ ಗ್ರಾಮದವರು ಮತ್ತು ಗ್ರಾಮ ಪಂಚಾಯತಿ ಎಲೆಕ್ಟೆಡ್ ಮೆಂಬರ್ಸು ಎಲ್ಲರೂ ಕೂಡ ಸಹಕಾರ ಇರ್ತದೆ. ಶೌಚಾಲಯ ಅಂದರೆ ಇದು ಸಾರ್ವಜನಿಕವಾಗಿರೋಂಥ ಒಂದು ಆಸ್ತಿ ಆಗಿರೋದ್ರಿಂದ ತಮ್ಮ ಜವಾಬ್ದಾರಿನೂ ಕೂಡ ಅತಿ ಹೆಚ್ಚಾಗಿರ್ತದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈಗ ಇಲ್ಲಿ ನಿಮಗೆ 1.5 ಲಕ್ಷ ಅಮೌಂಟೇನೋ ಇನ್ವೆಸ್ಟ್ಮೆಂಟ್ ಬರ್ತಿದೆ ಸರ್ಕಾರದಿಂದ. ನೀವು ಜನಪ್ರತಿನಿಧಿಗಳಿಗೆ ಒತ್ತಾಯನೂ ಹಾಕೋದ್ರ ಮುಖಾಂತರ ಇನ್ನು ಹೆಚ್ಚಿನ ಅನುದಾನವನ್ನು ತಂದು ಇದನ್ನು ಹೈಟೆಕ್ ಶೌಚಾಲಯನ ಮಾಡೋದ್ರ ಮುಖಾಂತರ ಈ ಭಾಗದ ಜನಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.